ಲೇಡೀಸ್ ಆ್ಯಂಡ್ ಜೆಂಟ್ಲಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಸೊ ನಾನು ಇವಾಗ ಎಲ್ಲಿದ್ದೀನಿ ಅಂತ ನೋಡ್ಬೋದು ಇಲ್ಲಿ. ಸೊ ನಾನು ಬ್ಯಾಂಗ್ಳೂರಲ್ಲಿರೋ ಈಸ್ಟ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಇಲ್ಲಿಗೆ ಹೊರಟಿದ್ದೀನಿ ಅಂತ ನಿಮಗೆ ಸಿಂಪಲಾಗಿ ಹೇಳ್ತೇನೆ. ಸೊ ನಾನಿವಾಗ ಬಂಗಾರಪೇಟೆಗೆ ಹೊರಟಿದ್ದೀನಿ. ಸೊ ನಿಮಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಅಂದರೆ ಲಾಸ್ಟ್ ಒಂದು 2 ಮಂತ್ಸ್ ಬ್ಯಾಕ್ ನೀವು ನನ್ನ ಅಬ್ಸರ್ವ್ ಮಾಡಿರ್ಬೋದು. ಲಾಸ್ಟ್ ಮಂತ್ ವ್ಲಾಗಲ್ಲಿ ನೀವು ನೋಡಿರ್ಬೋದು, ನಾನು ಮತ್ತು ಲಲಿತು ನಾನು ಬಂಗಾರಪೇಟೆಗೆ ಹೋಗಿದ್ವಿ. ಸೊ ನಾನು ಮತ್ತು ಲಲಿತು ಸೈಕಲ್ ಓಡಿಸ್ಕೊಂಡು ಬಂಗಾರಪೇಟೆಗೆ ತೊಗೊಂಡು ಹೋಗಿದ್ದೆ. ಸೊ ಸೈಕಲ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಮತ್ತೆ ವಾಪಸ್ ಬಂದುಬಿಟ್ಟೆ ನಾನು. ಸೊ ವಾಪಸ್ ಬರಬೇಕಾದ್ರೆ ನಾನು ಸೈಕಲ್ ತರೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ ಮಳೆ ಜೋರಾಗಿ ಮಳೆ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಕ್ಕೆ ಹೊರಟಿದ್ದೀನಿ ಅಂದರೆ, ಸೊ ಸೈಕಲ್ನ ವಾಪಸ್ ತೊಗೊಂಬರೋಣ ಅಂತ ಹೊರಟಿದ್ದೀನಿ. ಸೊ ಸೈಕಲ್ ಇದ್ದರೆ ಅಟ್ಲೀಸ್ಟ್ ಸ್ವಲ್ಪ ನನ್ನ ಹತ್ರ ನಾನೇನು ಮಾಡೋಣ ಅಂತ ಹೊರಟಿದ್ದೀನಿ. ಇಲ್ಲೇ ಪೂರ್ತಿ ಸ್ವಲ್ಪ ಓಡಾಡ್ಬೋದು, ಸೈಕಲ್ ಓಡಿಸಾಡ್ಬೋದು. ಸೊ ಬೇರೆ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನಾನೇನು ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಸೊ ಪ್ರತಿ ದಿವಸ ಗ್ರೌಂಡಿಗೆ ಹೋಗಬೇಕಾದ್ರೆ ₹100 ಪೆಟ್ರೋಲ್ ಹಾಕ್ಸ್ಬೇಕಾಗ್ಬಿಡುತ್ತೆ. ಸೊ 3 ಕಿಲೋಮೀಟರ್ಸ್ ಹೋಗೋ ಬದಲು ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಟ್ರೈನಲ್ಲಿ ಮತ್ತೆ ವಾಪಸ್ ಸೈಕಲ್ ತೊಗೊಂಬಂದ್ಬಿಡೋಣ. ಸೊ ಬಸ್ಸಲ್ಲಿ ಸೈಕಲ್ನ ತೊಗೊಂಬಂದ್ಬಿಡೋಣ ವಾಪಸ್. ಸೊ ಇಲ್ಲಿ ಸೈಕಲ್ ಓಡಿಸಾಡ್ಬೋದು ಅಂತ ನಾನು ಇವಾಗ ಸೊ ಹೊರಟಿದ್ದೀನಿ. ನಾನು ಇವಾಗ ಎಲ್ಲಿಗೆ ಹೊರಟಿದ್ದೀನಿ ಅಂದರೆ, ಬಂಗಾರಪೇಟೆಗೆ ಹೋಗಿ ಲಲಿತ್ ಮಣ್ಣಿಂದ ಸೈಕಲ್ ತೊಗೊಂಡಂತ ಹೊರಟಿದ್ದೀನಿ. ಸೊ ರೈಲ್ವೆ ಸ್ಟೇಷನಲ್ಲಿ ಇನ್ನೂ ಟಿಕೆಟ್ ತೊಗೊಬೇಕು ಮಧ್ಯಾಹ್ನ. ಸೊ ಮಧ್ಯಾಹ್ನ 2 ಗಂಟೆ ಆಗ್ತಾ ಬರ್ತದೆ ಇವಾಗ. ಇವಾಗ ನಾನು ಟ್ರೈನ್ ಬಂದು 2:30 ಒಂದು ಟ್ರೈನ್ ಇದೆ. ಸೊ ಈ ರೈಲ್ವೆ ಸ್ಟೇಷನಿಂದ ಬಂಗಾರಪೇಟೆಗೆ ಸೊ ಹಾರ್ಡ್ಲಿ ಒಂದು 2 ಅವರ್ಸ್ ಜರ್ನಿ. 3 o'clock ಇಲ್ಲ ಹತ್ತಿದ್ರೆ ನಾನು ಒಂದು 4:35 o'clock ಅಷ್ಟೊತ್ತಿಗೆ ರೀಚ್ ಆಗ್ಬೋದು ಟ್ರೈನ್. ಒಂದು ಬಂಗಾರಪೇಟೆ ಟಿಕೆಟ್ ಹಾಂ 3 ಗಂಟೆ ಕೊಡಿ ಮೇಡಮ್. ಹಾಂ ಓಕೆ, ಆ ಕಡೆ ತೊಗೊಂಡ್ಲಾ? ಓಕೆ, ಅಲ್ಲೇ ತೊಗೊಂಡ್ಲಾ? ರೆಕಾರ್ಡ್ ಬ್ರೇಕಿಂಗ್ ಆಗಿರೋ ಅಂತ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ. ಸೊ ನಿನ್ನೆ ಒಂದೇ ದಿವಸಕ್ಕೆ ಒಂದು ವಿಡಿಯೋಗೆ ಲಾಸ್ಟ್ ಬರೀ 4 hoursಲ್ಲಿ 3,300 ವ್ಯೂಸ್ ಹೋಗಿದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ರೆಕಾರ್ಡ್ ಬ್ರೇಕಿಂಗ್, ಇದುವರೆಗೂ 110+ ವಿಡಿಯೋಸ್ ಹಾಕಿದ್ದೀನಿ. ಸೊ ನಿನ್ನೆ ಒಂದೇ ದಿವಸಕ್ಕೆ ಈ ರೆಕಾರ್ಡ್ನ ಬ್ರೇಕ್ ಮಾಡಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಇನ್ನೂ ಎಷ್ಟೊಂದು ನಾನು ವಿಡಿಯೋ ನೋಡಿಲ್ಲ, ಹೋಗ್ರಿ ಚಿಕ್ಕಬಳ್ಳಾಪುರಲ್ಲಿರೋ ಈಶಾ ಫೌಂಡೇಶನಿನ ಆದಿಯೋಗಿ ಸ್ಟ್ಯಾಚ್ಯೂನ ಪೂರ್ತಿ ಕಂಪ್ಲೀಟ್ ವ್ಲಾಗ್ ಮಾಡಿದ್ದೀನಿ ನಾನು. ಅದೊಂದು ಸಖತ್ ಇಷ್ಟ ಆಯಿತು ನನಗೆ. ತುಂಬ ಕಾನ್ಸೆಪ್ಟ್ ಇಟ್ಕೊಂಡು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡಿ ಏನೇನು ಕ್ಯಾಪ್ಚರ್ ಮಾಡಬೇಕು, ಎಡಿಟಿಂಗ್ಗೆ ತುಂಬ ಟೈಮ್ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ 40 ಮಿನಿಟ್ಸ್ ವಿಡಿಯೋ ಅದು. ಸೊ ಅದನ್ನ ನೀವು ಇಷ್ಟಪಟ್ಟಿದ್ರೆ ಅದಕ್ಕೆ ಮತ್ತೊಂದು ಸರ್ತಿ ಥ್ಯಾಂಕ್ ಯು. ನಾನು ಇವಾಗ ಎಲ್ಲಿ ಹೊರಟಿದ್ದೀನಿ ಅಂದರೆ, ಸೊ ಇವಾಗ ನನ್ನ ಫ್ರೆಂಡ್ ಮನೆಗೆ ಹೊರಟಿದ್ದೀನಿ. ಸೊ ಅದಕ್ಕೆ ರೈಲ್ವೆ ಸ್ಟೇಷನ್ನಲ್ಲಿದ್ದೀನಿ. ಈ ವ್ಲಾಗ್ ನಾಳೆ ಬರುತ್ತೆ, ಸೊ ಸಿಗ್ತೇನೆ. ಏನಿದೆ ಸಡನ್ನಾಗಿ ಬೈಕಲ್ಲಿ ಹೋಗ್ತಿದ್ದೀನಿ ಅನ್ಕೊಂಡ್ರೆ, ನಾನು ಅದೇ ಹೇಳ್ದಂಗೆ ಬಂಗಾರಪೇಟೆ ರೈಲ್ವೆ ಸ್ಟೇಷನಲ್ಲಿ ಬಂಗಾರಪೇಟೆ ಹೋಗ್ಬೇಕಾದ್ರೆ ಪ್ರವೀಣ್ ಫ್ರೆಂಡ್ ಲಲಿತ್ ಸಿಕ್ಕಿದ್ರು. ನಾನು ಒಂದಿವಿ ಜರ್ನಿ ಟ್ರೈನಲ್ಲೇ ಪೂರ್ತಿ ಜರ್ನಿ ಮಾಡಿ, ಸೊ ಇವಾಗ ರೈಲ್ವೆ ಸ್ಟೇಷನ್ನ ಗಾಡಿ ಇತ್ತು, ರೈಲ್ವೆ ಸ್ಟೇಷನಿಂದ ಗಾಡಿ ತೊಗೊಂಡು ನಾನು ಇವಾಗ ಲಲಿತ್ ಮನೆಗೆ ಹೊರಟಿದ್ದೀನಿ. ಹಲೋ ಮಿಸ್ಟರ್ ಲಲಿತ್, ಆರ್ ಯು ದೇರ್? ಎಲ್ಲೋ ಮಂಚು ಬಾರೋ ಬಾಗಿಲು ತೆಗಿ. ಹೋಮ್ ಸ್ವೀಟ್ ಹೋಮ್, ಮತ್ತೆ ಮನೆಗೆ ರೀಚ್ ಆಗಿದ್ದೀವಿ. ಸೊ ಅವನು ಒಳಗಡೆ ಇದ್ದಾನೆ, ಸ್ನಾನ ಮಾಡ್ತಿದ್ದಾನೆ ಅಂತ. ಇವಾಗ ಜಸ್ಟ್ ಎದ್ದಿರೋದವನು, ಎದ್ದು ಸ್ನಾನ ಮಾಡ್ತಿದ್ದಾನೆ. ಸೊ ಇವಾಗ ಜಸ್ಟ್ ಫೋನ್ ಮಾಡಿದ್ದ ನನಗೆ. ಸೊ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗು ಅಂತ ಹೇಳಿದ್ರೆ ಇನ್ನೂ ಸ್ನಾನ ಮಾಡ್ತಾನೆ ಇದ್ದಾನೆ. ಸೊ ಅದಕ್ಕೆ ಅವ್ನು ಅಂದರೆ ಅವ್ರ ಮನೆ ಫಸ್ಟ್ ಕಾಂಪೌಂಡಲ್ಲಿ ನೋಡ್ಬೋದು. ಅವ್ನ ಮನೆ ನೋಡಿದ್ರೆ ಮುಂಚೆ ಹಳೆ ವ್ಲಾಗಲ್ಲಿ ತೋರಿಸ್ತೇನೆ, ಕರೆಕ್ಟ್ ಹಳೆ ವ್ಲಾಗಲ್ಲಿ ನಿಮಗೆ ಅವ್ನ ಮನೆ ತೋರಿಸಿದ್ದಾನೆ. ಸೊ ಇಲ್ಲಿ ಈ ಗೇಟು ಇಲ್ಲಿ ಬೆಲ್ ಕಾಲಿಂಗ್ ಬೆಲ್ ಇಲ್ಲ. ಸೊ ಇಲ್ಲಿಂದ ಕರೆದ್ರೆ ನಾವನ್ನು ಬಂದು ಡೋರ್ ಓಪನ್ ಮಾಡೋದು. ಇನ್ನು ಓಪನೇ ಮಾಡಿಲ್ಲ. ನಿನ್ಗೊಂದು ಯೂನಿಕ್ ಸ್ಟೈಲ್ ಇದೆಯಲ್ಲ, ಹೆಂಗೆ ಗೊತ್ತಾ ಬರ್ತಾರೆ ನೀನು? ಈ ಬ್ಲ್ಯಾಕ್ ಪ್ಯಾಂಥರ್ ಬರ್ತಾರೆ ಗೊತ್ತಾ, ಬ್ಲ್ಯಾಕ್ ಪ್ಯಾಂಥರ್ ಅಂತ ಹೇಳಲ್ಲ ನಿಮಗೆ. ಇವರ್ ಲೈಕ್ ಬ್ಲ್ಯಾಕ್ ಚೀತಾ ಮಗ. ಕರೆಕ್ಟು. ಸರಿ ನೋಡಿ, ಏನಿದು ಹಗ್ಗಿಂಗು ಕಿಸ್ಸಿಂಗ್ ಎಲ್ಲ ಮುಂಚೆ ಮಾಡ್ತಿದ್ದೆ, ಕೆಲಸ ಬಿಟ್ಮೇಲೆ ಏನು ಬಿಡು ಮಗ, ಎಲ್ಲ ಮರ್ತೋಗ್ಬಿಟ್ಟಲ್ಲ ಮನೆ ಬಿಡ ಬಂದು. ನಾನು ಆ ಥರ ಅಲ್ಲ ಮಗ. ಬಾಬ್ರು ನೋಡಿ ಹೆಂಗೆ ಮಾತಾಡೋದು. ಏಯ್ ಇಡಿಯಟ್, ಗೊತ್ತಾಗಲ್ಲ ನಿನಗೆ ವ್ಲಾಗಲ್ಲಿ ಹಂಗೆಲ್ಲ ಮಾತಾಡ್ತಾರ, ನಮ್ಮ ಆಡಿಯನ್ಸ್ ಏನನ್ನು ಕೊಡಲ್ಲ. ಗಾಯ್ಸ್ ನನ್ನ ಲವ್ಲಿ ಸೈಕಲ್ ನೋಡ್ಬೋದು ಇಲ್ಲಿ ನಿಂತಿದೆ, ಫಸ್ಟ್ ಟೈಮ್ ಆಫ್ಟರ್ 3 ಮಂತ್ಸ್. ಮಗ ಒಪ್ಕೊಂತಿ ಒಪ್ಕೊಳ್ಳಲ್ವ ಇದ್ರ ಇದು ಒಪ್ಕೊಂತಿ ಒಪ್ಕೊಳ್ಳಲ್ವ ಇದು ರಾ ಸೈಕಲ್ ಅಂತ, ಸಾರಿ ಚಡ್ಡಿ ಎಲ್ಲ ಬರ್ತದೆ, ಇದು ರಾ ಸೈಕಲ್ ಅಲ್ವೋ? ಗೊತ್ತಿಲ್ಲ ನಿಮಗೆ, ನಾನು ಬಂಗಾರಪೇಟೆ ಸೈಕಲ್ ಓಡಿಸ್ಕೊಂಬಂದ್ರೆ ವ್ಲಾಗ್ ನೋಡು ಗೊತ್ತಾಗುತ್ತೆ, ಅದರಲ್ಲಿ ರಾ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಗಾಯ್ಸ್ ಈ ಸೈಕಲ್ನ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತದೆ, ಈ ಸೈಕಲ್ಲು ವಾಪಸ್ ಬೆಂಗ್ಳೂರು ತೊಗೊಳೋಣ. ಸೊ ಫಸ್ಟ್ ಮನೆ ಹೊಡೋರು, ಮನೆ ಒಳಗಡೆ ಹೋಗೋಣ ಬಾ. ಲಲಿತು ನಾನು ಸುಮ್ಮನೆ ಸೈಕಲ್ ರೌಂಡ್ ಹೋಗೋಣ ಅಂತ. ಸೊ ಆಚೆ ಕಡೆ ತೆಗ್ದಿದ್ದೀವಿ ಸೈಕಲ್ ನೋಡ್ಬೋದು ಇಲ್ಲಿ. ಸೊ ಇಷ್ಟೊಂದು ಸಾಮಾನ್ಯ ಸೈಕಲ್ ಓಡಿಸ್ತಾ ಇರೋದು ನಾನು. ಸೊ ಲಲಿತ್ ಇಲ್ಲದೇ ಸೈಕಲ್ ಓಡಿಸ್ತಿದ್ದಾನೆ. ಮತ್ತೆ
ಐ ವಾಂಟ್ ಆಸ್ಕ್ ಯು ಸಮಥಿಂಗ್. ಕಮ್ ಹಿಯರ್ ಕಮ್ ಹಿಯರ್. ಇನ್ನತ್ರ ಬಾ, ಇನ್ನತ್ರ ಬಾ, ಇನ್ನತ್ರ ಬಾ. ಗುಡ್. ಲಾಸ್ಟು 2 months ಆಯಿತಾ ಸೈಕಲ್ ಯೂಸ್ ಮಾಡ್ತಾ? 3 months. ಓಕೆ, ಆಲ್ಮೋಸ್ಟ್ 3 months ಆಗಿದೆ, ಕರೆಕ್ಟ್ ಅಲ್ವಾ? 3 months ಗಾಡಿನ ಸೈಕಲ್ ಯೂಸ್ ಮಾಡ್ತಾಯಿದ್ಯಾ. ಸೊ 3 months ಎಕ್ಸ್ಪೀರಿಯನ್ಸ್ ಹೆಂಗಿದೆ ಮಚ್ಚ, ಹೇಳು. ಗುಡ್ ಒನ್, ಒಳ್ಳೆ ಸೈಕಲ್ ಸ್ಮೂತ್ ಇದೆ. ಓಕೆ, ಸೊ ಬ್ರ್ಯಾಂಡೆಡ್, ಯು ಕ್ಯಾನ್ ಫೀಲ್ ದ ಬ್ರ್ಯಾಂಡ್. ಯು ಕ್ಯಾನ್ ಫೀಲ್ ದ ಬ್ರ್ಯಾಂಡ್. ಎಸ್, ಅ ಪ್ರೀಮಿಯಮ್, ಯು ಕ್ಯಾನ್ ಫೀಲ್ ದ ಪ್ರೀಮಿಯಮ್, ಅರ್ಥ ಆಯ್ತಾ? ಹ್ಞೂ, ಗುಡ್. ಯು ಕ್ಯಾನ್ ಫೀಲ್ ದ ಪ್ರೀಮಿಯಮ್, ಸಸಿ ಹೋಗ್ತಿದೆ. ಸೊ ನೀನು ಸೈಕಲಿಂಗ್ ಮಾಡ್ಬೇಕಾದ್ರೆ ಎಂಜಾಯ್ ಮಾಡ್ತಿದ್ಯಾ? ಸೊ ಕಂಫರ್ಟಬಲ್ ಆಗಿದೆ ಸೈಕಲು? ನೋ ನೋ ಇಶ್ಯೂಸ್, ನೋ ಇಶ್ಯೂಸ್, ಪ್ರಾಬ್ಲಮ್ ಸ್ಟಿಲ್, ನೋ ಪ್ರಾಬ್ಲಮ್, ಆಲ್ ಗೋಯಿಂಗ್ ಗುಡ್, ನೋ ಪ್ರಾಬ್ಲಮ್. ನನಗೆ ಬೇರೆ ಸಜೆಸ್ಟ್ ಮಾಡ್ತೀಯಾ? ಎಸ್, ಐ ಸಜೆಸ್ಟ್, ಎಸ್. ಈ ಸೈಕಲ್ ಬ್ರ್ಯಾಂಡು, ಆಮೇಲೆ ಈ ಸೈಕಲ್ನ ನೀವು ರೆಂಟಲ್ಲಿ ಮಾಡಬೇಕು, ಈ ಸೈಕಲ್ನ ನೀವು ತೊಗೊಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿರಿ, ಸಿಕ್ಕತ್ತೆ ಲಿಂಕು. ಗಂಗಾಪೇಟೆಗೆ ಬಂದಮೇಲೆ ಪಾನಿಪುರಿ ತಿನ್ನಲೇಬೇಕು. ಸೊ ಅದಕ್ಕೋಸ್ಕರನೇ ನಮ್ಮ ಲಲಿತು ಯಾವಾಗೇ ಬಂದನು ಪಾನಿಪುರಿ ತಿಂದೆ ವಾಪಸ್ ಕಳಿಸಲ್ಲ ಅಲ್ವಾ? ಅದು ತಿನ್ನೋದಲ್ಲದೆ ಮನೆಗೂ ತೊಗೊಬೇಕು ನಾನು. ಒಂದೊಂದು ದೊಡ್ಡ ಬಾಕ್ಸ್ ಇವಾಗ ರೆಡಿ ಮಾಡ್ತೀನಿ ಮತ್ತು ಮನೆಗೆ ಹೋಗ್ಲೇಬೇಕು. ಏ, ನಕರ ಮಾಡ್ಬೇಡ, ನೀನು ಸುಮ್ಮನೆ ಹೋಗ್ಬೇಕು. ಯಾವಾಗ ಮಾಡ್ತೋ ಏನಾದ್ರು ಮಾಡ್ತೋ, ಕಾಮಿಡಿ ಮಾಡ್ತಾನೆ. ಅವಾಗಿಂದ ಹಿಂಸೆ ಕೊಡ್ತದೆ ನಾನು, ಅವಾಗಿಂದ ಹಿಂಸೆ ಕೊಡ್ತದಾನೆ. ಮನೆಗೆ ಹೋಗ್ಲೇಬೇಡ, ಮನೆಗೆ ಹೋಗ್ಲೇಬೇಡ ಅಂತ. ನಾನೇನು ಇಲ್ಲ, ಹಂಗೆ ಬಂದಿರೋ ನೋಡ್ರಿ, ಇಲ್ಲಿ ಹೆಂಗೆ ಬಂದಿದ್ದೀನಿ. ನಾರ್ಮಲಾಗಿ ಜೀನ್ಸ್ ಪ್ಯಾಂಟು, ಲೈಕ್ ಕ್ರಾಕ್ಸ್ ಹಾಕ್ಕೊಂಡು ಬಂದಿರೋದು ನಾನು. ಸೊ ಕ್ರಾಕ್ಸ್ ಹಾಕ್ಕೊಂಡು ಬಂದಿದ್ದೀನಿ. ಗಾಡಿ ಸೌಂಡು ಸೌಂಡು. ಸೊ ಕ್ರಾಕ್ಸ್ ಹಾಕ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಬಟ್ಟೆ ತಂದಿಲ್ಲ, ಏನಿಲ್ಲ. ಅದು ಮಣ್ಕೊಂಡಿದ್ದು ಬೆಳಿಗ್ಗೆ ಹೋಗು, ಫಸ್ಟ್ಗೆ ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತಿಗೆಲ್ಲ ಹೋಗಂತ ಹೇಳ್ತಿದ್ದಾನೆ. ಹೋಗ್ಬಿಟ್ಟು ಬರ್ತೀನಿ ಮಚ್ಚ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ನಾನು ಹೇಳ್ತಿದ್ದೀನಿ. ಈ ಥರ ಇದು. ಸೊ ಇದು ಪಾನಿ, ಫಸ್ಟು ಪಾನಿ ಕುಡಿಬೇಕು. ಇವಾಗ ಪಾನಿಪುರಿ ತಿನ್ನಕ್ಕೆ ಬಾಯ್ಸ್, ಇಲ್ಲಿ ಬಂಗಾರಪೇಟೆಯಲ್ಲಿ ಪಾನಿಪುರಿನ ಪಾನಿಪುರಿ ಅಂತ ಕರೆಯಲ್ಲ, ಸೊ ಇದನ್ನ ಸ್ಮ್ಯಾಶ್ ಅಂತ ಕರೀತಾರೆ. ಆಮೇಲೆ ಬೆಂಗಳೂರಲ್ಲಿ ಕೊಡ್ತಾರಲ್ಲ ಆ ಥರ ಪಾನಿ ಇಲ್ಲ ಇದು. ನೀವು ನೋಡ್ಬೋದು ಇಲ್ಲಿ, ಇದು ಬಿಸ್ಲರಿ ವಾಟರ್ ಥರ ಇರುತ್ತೆ. ಆದರೆ ಇದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಸೆಕ್ಸಿ. ಸೊ ಬಂಗಾರಪೇಟೆಗೆ ಬಂದ್ರಿ, ಬಂಗಾರಪೇಟೆಗೆ ಬಂದಾದ್ಮೇಲೆ ಪಾನಿಪುರಿ ತಿನ್ನಲಿಲ್ಲ ಅಂದರೆ ದಟ್ ಇಸ್ ಇನ್ಕಂಪ್ಲೀಟ್. ಸಂಜೆ 7 ಗಂಟೆ ಆಗ್ತಾ ಬರ್ತದೆ ಬಾಯ್ಸ್, ಬಾಯ್ಸ್ ಅಂಡ್ ಗರ್ಲ್ಸ್, ಸಂಜೆ 7 ಗಂಟೆ ಆಗ್ತಾ ಬರ್ತದೆ. ಸೊ ಐಟ್ನರಿ ಪ್ಲಾನಲ್ಲಿ ಏನು ಚೇಂಜಸ್ ಆಗಿದೆ ಅಂತ ಮತ್ತೆ ಹೇಳ್ತೀನಿ. ಆ್ಯಕ್ಚುಲಿ ನಾನು ಬೆಂಗಳೂರು ಹೋಲ್ಡರ್ನ ಅಂತಲೇ ಡಿಸಿಷನ್ ತೊಗೊಂಡಿದ್ದೆ, ಬಟ್ಟೆ ತಂದಿಲ್ಲ ಅಂತ ನಿಮ್ಗೆ ಮುಂಚೆನೇ ಹೇಳಿದ್ದೀನಿ. ಬಟ್ ಇವನೇನು ಅಂದರೆ ಇವ್ನು ಬಿಡಲಿಲ್ಲ, ಇಲ್ಲ ಮಚ್ಚ ನೀವು ತುಳ್ಕೊ, ಇಲ್ಲ ಯಾವುದೇ ಕಾರಣಕ್ಕೂ ನಾನು ಕಳಿಸಲ್ಲ. ಯಾಕಂದರೆ ನಿನ್ನ ಬಸ್ಸಲ್ಲಿ ತೊಗೊಂಡು ಹೋದರೆ ಸೈಕಲ್ನ ಏನಾಗುತ್ತೆ ಅಂತ ಹೇಳ್ತೀನಿ. ಹಾಂ, ಬಸ್ಸಲ್ಲಿ ನಾನು ಏನಾದರು. ಸೊ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಾವು ಬೆಂಗಳೂರಿಗೆ ಹೋಗ್ತಾಯಿಲ್ಲ ನಾನು. ಸೊ ಇವತ್ತು ಇಲ್ಲೇ ಆಲ್ಟ್ ಆಗೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಇವ್ನು ಬಿಡಲೇ ಇಲ್ಲ ಇರೋ ವಿಷ್ಣು. ಇವತ್ತು ಆಲ್ಟ್ ಆಗೋ, ನಾಳೆ ಬೆಳಿಗ್ಗೆನೇ ಬೇಗ ಹೋಗಂತೆ. ಯಾಕಂದರೆ ಇವತ್ತು ಸಂಜೆ ನಾನು ಬಸ್ ಹತ್ತಿದ್ರೆ, ಸೊ ಆಲ್ಮೋಸ್ಟ್ ಮನೆಗೆ ರೀಚ್ ಆಗೋ, ಅಂದರೆ KR Puram ರೀಚ್ ಆಗೋಷ್ಟರಲ್ಲಿ ಒಂದು 9:30-10 o'clock ಆಗ್ಬೋದು, ಇನ್ ಕೇಸ್ ಟ್ರಾಫಿಕ್ ಇದ್ರೂ ಇನ್ನೂ ಲೇಟ್ ಆಗ್ಬೋದು ಅಂತಂದ. ಸೊ ಅದಕ್ಕೋಸ್ಕರನೇ ಹೋಗಲ್ಲ. ಸೊ ಇವತ್ತು ಇಲ್ಲೇ ಆಲ್ಟ್ ಆಗೋಣ, ಬಟ್ಟೆ ಏನೂ ಇಲ್ಲ. ಸೊ ಇವತ್ತು ಲೈಕ್ ಇವತ್ತು ಆಲ್ಟ್ ಆಗಿ ನಾಳೆ ಬೆಳಿಗ್ಗೆ ಬೇಗ ಬಿಡೋಣ ಅಂತ ನಾನು ಯೋಚನೆ ಮಾಡಿದೆ. ಇನ್ನೇನು ಮಾಡೋಕ್ಕಾಗುತ್ತೆ ಅಂದರೆ ಇವನಿಂದನೇ ಎಲ್ಲ ಆಗಿದ್ದು. ಸೊ ಎಷ್ಟೊಂದು ದಿವಸ ಆಗೋಗಿತ್ತು. ಈ ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಮೀಟ್ ಮಾಡ್ತಿರೋದು ಲಲಿತ್ನ. ಹಲೋ ಮಚ್ಚಿ, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹತ್ರ ಬಾ ಬಂದು ಹೇಳಿ. ಓಕೆ, ನಾನು ಬರ್ತೀನಿ. ಎಸ್, ಹ್ಯಾಪಿ ನ್ಯೂ ಇಯರ್. ಓಕೆ, ನೀನು ಹೇಳು. ಹ್ಯಾಪಿ ನ್ಯೂ ಇಯರ್ ಗೈಸ್, ನಮ್ಮೆಲ್ಲ ಫ್ರೆಂಡ್ಸ್ಗೂ, ಸೊ ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಮತ್ತೆ ಹ್ಯಾಪಿ ನ್ಯೂ ಇಯರ್. ಸೊ 15 days ಆಗೋಗಿದೆ ಈ ವರ್ಷದಲ್ಲಿ. ಮರಿಬೇಡ್ರಿ, ಈ ವರ್ಷದ ಏನೇನು ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಇಟ್ಕೊಂಡಿದ್ರಿ ಅದನ್ನೆಲ್ಲ ಗೋಲ್ನ ಅಚೀವ್ ಮಾಡಿರಿ. ಸೊ 15 days ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡಿದ್ದೀನಿ. ಸೊ ಲಾಸ್ಟ್ ವ್ಲಾಗು ತುಂಬ ಇಷ್ಟಪಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದು ಆಫ್ ಮಾಡು ಒಂದು ನಿಮಿಷ. ಸೊ ಅಷ್ಟೇ, ಈ ಊಟ ತೊಗೊಂಬಂದಿದ್ದೀವಿ. ಸೊ ಊಟ ಏನು ತೊಗೊಂಬಂದಿದ್ದೀವಿ ಬಾಯ್ಸ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಕರೆಂಟ್ ಹೋಗ್ಬಿಟ್ಟಿದೆ ಲಲಿತ್ ಮನೇಲಿ. ಆದರೆ ನಾವು ಇವತ್ತು ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದೀವಿ. ಊಟದಲ್ಲಿ ಇವತ್ತು ನೋಡ್ಬೋದು ಇಲ್ಲಿ ಏನು ಅಂದರೆ, ಇವತ್ತು ಗೋಬಿ ಫ್ರೈಡ್ ರೈಸ್ ತೊಗೊಂಡಿದ್ದೀವಿ. ಇದಕ್ಕೆ 140 rupees ಚಾರ್ಜ್ ಮಾಡಿದ್ದಾರೆ. ಓಕೆ, ಒಂದು ಸೆಕೆಂಡ್. ಸೊ 140 rupees ಚಾರ್ಜ್ ಮಾಡಿದ್ದಾರೆ. ಸೊ ಅಷ್ಟೇ, ಊಟ ಮಾಡಿಬಿಟ್ಟು ಈ ವ್ಲಾಗ್ನ ಎಡಿಟ್ ಮಾಡಿ ಮನ್ಕೊಂಡು. ಸೊ ಇಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ ಎಲ್ಲೇ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡ್ರಿ. ಸೊ ಮತ್ತೆ ನಿಮಗೆ ನಾಳೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್, ಯು ಗೈಸ್ ಟೇಕ್ ಕೇರ್, ಬೈ ಬೈ.